ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ, ಇವತ್ತು ಶನಿವಾರ ಬೆಳಗ್ಗೆ ಬೆಳಗ್ಗೆ ನಾನು ವ್ಲಾಗ್ ಶುರು ಮಾಡೇನಿ. 7 ಗಂಟೆ ಆಗಿತ್ತು. ಶನಿವಾರ ಯಾವಾಗಲೂ ಚಿಂಟುನ್ ಸ್ಕೂಲ್ ಇರೋದಿಲ್ಲ. ಇವತ್ತು ಒಂದು ಎಕ್ಸಾಮ್ ಶುರು ಆಗೈತ್ರಿ, ಫಸ್ಟ್ ಎಕ್ಸಾಮ್ ಇವತ್ತು ಮ್ಯಾಥ್ಸ್ ಇರೋದ್ರಿಂದ ಬೇಗ ಬೇಗ ನಾಷ್ಟಕ್ಕೆ ರೆಡಿ ಮಾಡತ್ತಿದ್ನಿ. ಚಿಂಟುಂದು ಯಾವಾಗಲೂ ಶನಿವಾರ ಮತ್ತು ಭಾನುವಾರ ಎರಡೂ ದಿವಸ ರಜೆ ಇರ್ತವೆ. ಇವತ್ತು ಎಕ್ಸಾಮ್ ಇರೋದರಿಂದ ಅವನು ಹೊಂಟನು, ಮತ್ತು ಅವನ ಎಕ್ಸಾಮ್ ಇರೋದರಿಂದ ನಂದು ಐತೇನೋ ಅನ್ನೋ ಥರ ಟೆನ್ಷನ್ ಆಗತ್ತೈತಿ. ಓದ್ಸೋದ ಓದ್ಸೋದ ಆಲ್ರೆಡಿ ಒಂದು 20 ಡೇಸ್ ಆಯಿತು, ಫುಲ್ ಪೋರ್ಷನ್ ಕೊಟ್ಟಾಗಿಂದ ಓದ್ಸೋದಾಗಿತ್ತು. ಇವತ್ತು ಮ್ಯಾಥ್ಸ್ ಬ್ರ್ಯಾಕ್ ಹೊಂಟನು, ನನಗೆ ಒಂಥರ ಟೆನ್ಷನ್ ಆಗತ್ತೈತಿ, ಹೆಂಗೆ ಬರೀತಾನೋ ಏನೋ ಅಂತೇಳಿ. ಸೊ ಪಡ್ ಮಾಡತ್ತಿದ್ನಿ ನಾನು ನೋಡ್ರಿ. ಪಡ್ಡಿನ ಹಿಟ್ಟಿಗೆ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹಾಕಿ ಕಲಸಿ ಮಾಡಿದ್ದೆ. ಹಸಿಮೆಣ್ಸಿನ್ಕಾಯಿ ಹಾಕೋದಿಲ್ಲ, ಯಾರೂ ತಿನ್ನೋದಿಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಆರ್ಸ್ಕೊಂತ ಕೂತ್ಬಿಡ್ತಾರೆ, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ನಾನು ಪಡ್ಡಿನ ಹಿಟ್ಟಿನಾಗ. ಮತ್ತು ಕೆಂಪು ಚಟ್ನಿ ಮಾಡಿದ್ನಿ ನೋಡ್ರಿ. ಮತ್ತು ಲಂಚ್ ಬಾಕ್ಸ್ಗೇನು ಕೊಡೋದಿರಲಿಲ್ಲಲ್ಲ ಚಿಂಟುಗೆ, ಹಾಗಾಗಿ ಜಸ್ಟ್ ತಿಂದು ಹೋಗಾತಿದ್ದ ಮನೆಯಾಗ ಅಷ್ಟ ಅಂಥೇಳಿ ಬಿಸಿ ಬಿಸಿದು ಮಾಡಿಕೊಟ್ಟಿದ್ನಿ. ಫುಲ್ ರೆಡಿ ಆಗತ್ತಿದ್ದ ಅವನು. ಈಗ ಹೇಳತ್ತಿದ್ದೆ ಅವನಿಗೆ, ಬರದ್ಮೇಲೆ ಚೆಕ್ ಮಾಡ್ಕೋಬೇಕು ಮ್ಯಾಥ್ಸು, ಎಷ್ಟು ಸರಿಯಾಗಿ ಮಾಡಿದ್ರೂ ಒಂಚೂರು ಮಿಸ್ಟೇಕ್ ಆಗೇ ಆಗಿರ್ತಾವೆ, ಬೇಗ ಬೇಗ ಮಾಡಿ ಲಾಸ್ಟ್ ಒಳಗೆ ಚೆಕ್ ಮಾಡ್ಕೊಪ್ಪ ಅಂತ ಹೇಳತ್ತಿದ್ದೆ. ಈಗ ನೋಡ್ರಿ, ಇನ್ನೂ ಮುಗಿಯೋವರೆಗೂ ನನಗೂ ಒಂಥರ ಟೆನ್ಷನ ಟೆನ್ಷನ್, ಓದ್ಸೋದ ಓದಿಸೋದು. ಈಗ ಆಲ್ರೆಡಿ 8:00 ಆಗಕ್ಕೆ ಬಂದಿತ್ತು, 8:00 ಬಸ್ ಬಂದುಬಿಡ್ತೈತಲ್ಲ, ಹಾಗಾಗಿ ಇನ್ನೊಂದು 5 ನಿಮಿಷ ಐತಿ, ಬೇಗ ರೆಡಿ ಆಗೋಣತ್ತಿದ್ದೆ ನಾನು. ಜಸ್ಟ್ ಸ್ನ್ಯಾಕ್ಸ್ ಒಯ್ಯತ್ತಾನು, ಫ್ರೂಟ್ಸ್ ಕೊಟ್ಟು ಕಳ್ಸತ್ತಿದ್ದೆ. ಮತ್ತು ಫುಲ್ ನೆಗಡಿನೂ ಆಗಿಬಿಟ್ಟೈತ್ರಿ ಅವನಿಗೆ. ಕ್ಲಾಸ್ ಒಳಗೆ ಒಬ್ರು ಬಂದ್ರೆ ಮುಗೀತ್ರಿ, ಅಕ್ಕಪಕ್ಕ ಕೂತ್ಕೋತಾರಲ್ಲ, ನೆಗಡಿ ಜ್ವರ ಅದು ಸ್ಪ್ರೆಡ್ ಆಗೇ ಬಿಟ್ಟಿರ್ತೈತಿ. ಸೊ ಫುಲ್ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಅವರಪ್ಪ ಜೊತೆ ಓಡಾಡ್ತಿದ್ದವ ಬಸ್ ಬಂದತ್ತಂತ ಹೇಳಿ. ಶ್ರೇಯಸ್ ಮತ್ತು ಚಿಂಟು ಹೋದ್ಮೇಲೆ ನಾನು ಇನ್ನೇನು ಮಾಡೋಂಗಿಲ್ಲ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೇ ಮಾಡ್ತೀನಿ. ಯಾಕಂದರೆ ಎದ್ದಾಗಿಂದ ನಾಷ್ಟ ಮಾಡು, ಮತ್ತು ಡಬ್ಬಿಗೆ ಹಾಕು, ಏನು ಮಾಡತ್ತಾರೋ ರೆಡಿ ಆದನೋ ಇಲ್ಲೋ ಚಿಂಟು, ಬರೀ ಇದ್ರಾಗ ಓಡಾಡೋದಾಗ್ಬಿಡ್ತೈತಿ. ಸೊ ಹಂಗಾಗಿ ಗ್ರೀನ್ ಟೀ ಕುಡ್ಕೋಂತ ಒಂಚೂರು ರಿಲ್ಯಾಕ್ಸ್ ಮಾಡ್ತೀನಿ. ಕೆಲವೊಮ್ಮೆ ನಾಷ್ಟ ಮಾಡಿನೂ ಪೂಜೆ ಮಾಡ್ತೀನಿ, ಕೆಲವೊಮ್ಮೆ ನಾಷ್ಟ ಮಾಡ್ದೂ ಪೂಜೆ ಮಾಡ್ತೀನಿ. ಕೆಲಸ ಹೆಂಗಿರ್ತೈತೆ ಹಂಗೆ ನೋಡಿಕೊಂಡು ನಾನು ಮಾಡ್ಕೊಂಡಿರ್ತೇನೆ. ಮತ್ತು A to Z ನಾನೇ ಕೆಲಸ ಮಾಡ್ತೇನೆ ರೀ, ಕೆಲಸದವ್ನ ಇಟ್ಕೊಂಡಿಲ್ಲ. ಯಾಕಂದ್ರೆ ನನಗೆ ಇಷ್ಟು ವರ್ಷದಿಂದ ನಾನೇ ಮಾಡಿ ಮಾಡಿ ರೂಢಿಯಾಗಿಬಿಟ್ಟತ್ತೆ, ಹಾಗಾಗಿ ನಾನೇ ಎಲ್ಲ ಮಾಡೋದು, ಮನೆ ಕೆಲಸ ಎಲ್ಲ ಫುಲ್ಲು. ಮತ್ತು ಗ್ರೀನ್ ಟೀ ನಾನು ಡೈಲಿ ಏನು ಕುಡಿಯೋಂಗಿಲ್ಲ, ಯಾವಾಗಲಾದರೂ ಒಂದೊಂದು ನೆನಪಾದಾಗ ಒಂದೊಂದು ಗ್ಲಾಸ್ ಕುಡಿದಿರ್ತೇನೆ, ಸ್ವಲ್ಪ ಫ್ರೆಶ್ ಅನಿಸ್ತತ್ರಿ ಮೂಡ್. ಮತ್ತು ನಾನು ಟೀ ಕಾಫಿನೂ ಕುಡಿಯೋದಿಲ್ಲ, ಯಾವಾಗಲಾದರೂ ಗ್ರೀನ್ ಟೀ ಕುಡಿತೇನೆ, ಜೊತೆಗೆ ಒಂದು ಸ್ವಲ್ಪ ಹೀಟ್ನು ರೀ ಅದು ಗ್ರೀನ್ ಟೀ. ಸ್ವಲ್ಪ ಕೂತು ಆಮೇಲೆ ಕೆಲಸ ಶುರು ಮಾಡ್ತೇನೆ ರೀ. 8:00 ಇಬ್ಬರು ಹೋಗಿಬಿಡ್ತಾರೋ, 9:00 ನಾನು ಶುರು ಮಾಡ್ತೇನೆ ಎಲ್ಲ ಕೆಲಸನ. ಹಂಗೆ ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸಿ ಜಸ್ಟ್ ನಾನು ಡೈಲಿ ಫೇಸ್ಗೆ ಮಾಯಿಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡ್ತೇನೆ ಅಷ್ಟು, ಯಾಕಂದ್ರೆ ಫುಲ್ ಡ್ರೈ ಡ್ರೈ ಅನಿಸ್ತಿರ್ತೈತಿ. ಮತ್ತು ನೀವು ಜಸ್ಟ್ ಮಾಯಿಶ್ಚರೈಸರ್ ಯೂಸ್ ಮಾಡಿದ್ರೂ ಬೇರೆ ಕ್ರೀಮ್ ಯೂಸ್ ಮಾಡೋ ಅವಶ್ಯಕತೆನೂ ಇಲ್ಲ ರೀ. ಸ್ವಲ್ಪ ಸ್ವಲ್ಪ ನಾನು ರೆಸ್ಟ್ ಮಾಡ್ತಾ ಮಾಡ್ತಾ ಕೆಲಸ ಮಾಡ್ತೇನೆ, ಹಾಗೇನು ಕೂತ್ಕೊಳ್ಳೋದೆ ಅಂತ ಕೆಲಸ ಏನು ಮಾಡೋದಿಲ್ಲ. ನಾನು ಸಾವಕಾಶವಾಗಿ ಮಾಡಿದ್ರೂ 11:30 A to Z ಕೆಲಸ ಮುಗೀತೈತಿ. ಅಡುಗೆ ಕೆಲಸ ಅಷ್ಟು ಬಾಕಿ ಇಟ್ಕೊಂಡಿರ್ತೇನೆ ನಾನು. ಆಮೇಲೆ ಏನು ಮಾಡ್ತೇನಪ್ಪ ಅಂದ್ರೆ ಸ್ವಲ್ಪ TV ನೋಡ್ಕೊಂತ ಅಡುಗೆ ಕೆಲಸ ಶುರು ಮಾಡ್ತೇನೆ. ಯಾಕಂದರೆ ಸಂಜೆ ಹೊತ್ತಂತೂ ನಾನು ಯಾವ ಸೀರಿಯಲ್ಲೂ ನೋಡೋದಿಲ್ಲ ರೀ, ಇಬ್ಬರು ಓದ್ತಿರ್ತಾರೋ ಮತ್ತು ನಾನು ನೋಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಇವರಿಬ್ಬರು ಓದೋದೆಲ್ಲ ಡಿಸ್ಟರ್ಬ್ ಆಗ್ತೈತೆ ಅಂಥೇಳಿ ನಾನೇನು ನೋಡೋದಿಲ್ಲ. 11:00 ಅಂದ್ರೆ ಫುಲ್ ಎಲ್ಲ ಕೆಲಸ ಮುಗಿಸಿ ಜೀ ಕನ್ನಡ ಆನ್ ಮಾಡಿದ್ದೆ ಅಂದ್ರೆ ಆರಾಮಾಗಿ ಅಡುಗೆ ಮಾಡ್ಕೊಂತ ಕೆಲಸ ಮಾಡ್ತೇನೆ. ಮತ್ತು ನಾನು ಅದೊಂದು ಟಾರ್ಗೆಟ್ ಇಟ್ಕೊಂಡ್ಬಿಟ್ಟಿರ್ತೇನೆ ರೀ, ಏನೇ ಕ್ಲೀನಿಂಗ್ ಇರಲಿ ಏನೇ ಇರಲಿ ಒಟ್ಟು 11:00 ಮುಗಿಸ್ಬಿಡೋಣ ಅಂಥೇಳಿ. ಅದಾದಮೇಲೆ ನಾನೇನು ಎಕ್ಸ್ಟ್ರಾ ಏನೂ ಮಾಡೋಕ್ಕೆ ಹೋಗೋದಿಲ್ಲ, ಪಟ ಪಟ ಅಂಥೇಳಿ ಅಷ್ಟು ಮುಗಿಸ್ಕೊಂಡ್ಬಿಟ್ಟಿರ್ತೇನೆ. ಜೊತೆಗೆ ಬೆಳಿಗ್ಗೆ ಅವ್ರಿಗೆ ಬ್ರೇಕ್ಫಾಸ್ಟ್ಗೆ ಅಂತ ಏನಾದರೂ ರೈಸ್ ಐಟಮ್ ಮಾಡಿದರೆ ನಾನು ಮಧ್ಯಾಹ್ನ ಸಾರ್ಗಿರಿ ಏನು ಮಾಡೋಂಗಿಲ್ಲ ರೀ, ನಾನು ಏನು ರೈಸ್ ತಿನ್ನೋಂಗಿಲ್ಲ ಮಧ್ಯಾಹ್ನ, ಜಸ್ಟ್ ನಮ್ಮ ಮನೆಯವರಷ್ಟೇ ತಿನ್ನೋದು, ನಾನು ರೊಟ್ಟಿ ಅಥವಾ ಚಪಾತಿ ಮಾಡಿದ್ರೆ ಅಷ್ಟೇ ತಿನ್ನೋದು. ಮತ್ತು ಆದಷ್ಟು ಅನ್ನ ಅವಾಯ್ಡ್ ಮಾಡ್ತೇನೆ, ವೇಟ್ ಜಾಸ್ತಿ ಆಗ್ತೈತೆ ಅಂತೇಳಿ. ಹಂಗೆ ಡೈಲಿ ಮಾರ್ನಿಂಗ್ ಏನು ಹಾಲು ಕಾಸ್ತೇನಲ್ರಿ, ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಫ್ರಿಜ್ ಒಳಗೆ ಇಟ್ಬಿಡ್ತೇನೆ. ಯಾಕಂದ್ರೆ ಕೆನೆ ಬರ್ತೈತಲ್ರಿ, ಒಂದು ಸ್ವಲ್ಪ ದಪ್ಪಾಗಿ ಬರ್ತೈತೆ ಅದು ಫ್ರಿಜ್ ಒಳಗೆ ಇಟ್ಟರೆ. ಡೈಲಿ ತೆಗೆದು ತೆಗೆದು ಒಂದು ಗಾಜಿನ ಡಬ್ಬದಾಗ ಇಟ್ಬಿಡ್ತೇನೆ ನೋಡಿರಿ. ಈ ಥರ ಬರೀ ಒಂದು ದಿವಸದ್ದು, ಒಂದು ವಾರ 10 ದಿವಸ ಅನ್ನೋ ಅಷ್ಟೊತ್ತಿಗೆ ಫುಲ್ ಡಬ್ಬ ತುಂಬತತಿ. ಹೆಚ್ಚು ಕಮ್ಮಿ ಒಂದು 1/4 KG ಮೇಲೆ ಬರ್ತೈತೆ ರೀ ತುಪ್ಪ, ಚಲೋ ಬಂದಿರ್ತೈತಿ. ಸೊ ಯಾಕೆ ವೇಸ್ಟ್ ಮಾಡೋದು ಅಂದ್ಕೊಂಡು ಬೆನ್ನಿ ಮಾಡಿರ್ತೇನೆ. ಹಂಗೆ ನಿನ್ನೆ ರಾತ್ರಿ ನಾನು ಹರ್ವಿ ಪಲ್ಲೆ ಮಾಡಿದ್ನಿ, ಕೆಂಪು ಹರ್ವಿ ಪಲ್ಲೆ.
ಕೆಂಪಲೆನು ಅಂತಾರೋ, ಮತ್ತು ಈ ಕಡೆ ಕೆಂಪು ದಂಟಿನ ಸೊಪ್ಪು ಅಂತಾರಂತ ಅಂದ್ಕೊಂಡೆ ನಾನು ಮೈಸೂರು ಸೈಡು. ಆ ಪಲ್ಯ ಮಾಡಿದ್ನಿ ರಾತ್ರಿ, ರೊಟ್ಟಿ ಮಾಡಿದ್ನಿ. ಸೊ ಅದೇ ಪಲ್ಯ ಇರೋದ್ರಿಂದ ಈಗೇನು ನಾನು ಎಕ್ಸ್ಟ್ರಾ ಅಡುಗೆ ಮಾಡೋಂಗಿಲ್ಲ, ರಾಗಿ ರೊಟ್ಟಿ ಮಾಡತ್ತಿದ್ನಿ. ಮತ್ತು ಊರಿಂದ ತಂದಿರೋ ಜೋಳದ ರೊಟ್ಟಿ ಹಿಟ್ಟನು ಖಾಲಿ ಆಗಿತ್ತು, ಹಂಗಾಗಿ ಅದಕ್ಕೆ ಕಾಂಬಿನೇಷನ್ ಅಂಥೇಳಿ ರಾಗಿ ರೊಟ್ಟಿ ಮಾಡತ್ತಿದ್ನಿ. ಮತ್ತು ನಮ್ಮ ಮನೆಯೊಳಗೆ ಯಾರೂ ರಾಗಿ ಮುದ್ದೆ ತಿನ್ನೋದಿಲ್ಲ ರೀ, ಅದನ್ನು ರೊಟ್ಟಿ ಮಾಡಿಬಿಡ್ತೀನಿ, ರಾಗಿ ಒಳ್ಳೇದಂಥೇಳಿ. ಮತ್ತು ಇಲ್ಲೊಂದು ಎರಡು ಮೂರು ಸಾರಿ ಜೋಳ ತೊಗೊಂಡು ಹಾಕ್ಸಿದ್ವಿ ರೀ, ಯಾಕೋ ಅಷ್ಟು ಜಿಗಿಟ್ ಬರಲಿಲ್ಲ. ಯಾಕಂದ್ರೆ ಹಿಟ್ಟು ಬೀಸ್ತಾರಲ್ಲ ಅಲ್ಲಿ ಮಿಲ್ ಒಳಗೆ, ಅಷ್ಟು ಅವ್ರಿಗೆ ಗೊತ್ತಾಗಂಗಿಲ್ಲ ಜೋಳ ಹೆಂಗೆ ಬೀಸ್ತಾರಂತ, ಹಂಗಾಗಿ ಅಷ್ಟು ಜಿಗಿಟು ಬರೋದಿಲ್ಲ. ಹಂಗಾಗಿ ನಾವು ಬೀಸೋದ ಬಿಟ್ಬಿಟ್ಟೇವಿ. ಊರಿಗೆ ಹೋದ್ರೆ ಹಿಟ್ಟು ತೊಗೊಂಬಂದಿರ್ತೇವೆ, ಇಲ್ಲಾಂದ್ರೆ ನಾನಂತೂ ಮಂತ್ಲಿ ಗ್ರಾಸರಿ ಐಟಮ್ಸ್ ತಂದಿರ್ತೇವಲ್ಲ ರೀ, ಅದರೊಳಗೆ ಒಂದು 3 ಕೆಜಿಯಷ್ಟು ರಾಗಿ ಹಿಟ್ಟು ತಂದ್ನಿ ಅಂದ್ರೆ ಒಂದು ತಿಂಗಳು ಬಂದಿರ್ತದೆ ನಮ್ಗೆ. ಯಾವಾಗಾದರೂ ನೆನಪಾದಾಗ ಈ ಕಾಳು ಪಲ್ಯಕ್ಕೆ ತಪ್ಪಲ ಪಲ್ಯಕ್ಕೆಲ್ಲ ರೊಟ್ಟಿನೇ ಮಾಡಿರ್ತೇನೆ. ನನಗೆ ಮತ್ತು ಚಿಂಟುಗೆ ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಭಾಳ ಇಷ್ಟ ಆಗ್ತಾವೆ. ಮತ್ತು ಊಟಕ್ಕೆ ಕೊಟ್ಟಿದ್ನಿ ಚಿಂಟು, ಸ್ಕೂಲಿಂದ ಬಂದಿದ್ದೆ ಎಕ್ಸಾಮ್ ಮುಗಿಸ್ಕೊಂಡು 1 ಗಂಟೆಗೆ ಬಿಟ್ಟಿತ್ತು, 1:15 ಆಗಿತ್ತು ರೀ ಅವ್ನ ಮನೆಗೆ ಬರೋಕ್ಕೆ. ಈಗ 2 ಗಂಟೆಗೆ ಅವನು ಡ್ರಾಯಿಂಗ್ ಕ್ಲಾಸ್ ಹೋಗಬೇಕು, ಹಾಗಾಗಿ ಊಟಕ್ಕೆ ಕೂತ್ಕೊಂಡಿದ್ದ. ಬೇಗ ಬೇಗ ಊಟ ಮಾಡಿ ಆ ಕಡೆ ಹೋಗ್ಬೇಕು ನೋಡ್ರಿ, ಈಗ ಆಲ್ರೆಡಿ 2 ಗಂಟೆ ಆಗಕ್ಕೆ ಬಂದಿತ್ತು, ಇನ್ನೊಂದು 15 ನಿಮಿಷ 20 ನಿಮಿಷ ಐತಿ, ಬೇಗ ಬೇಗ ತಿನ್ನಪ್ಪ ಅಂತ ಹೇಳತ್ತಿದ್ದೆ ಅವನಿಗೆ. ಮತ್ತು ನಮ್ಮ ಡೈನಿಂಗ್ ಟೇಬಲ್ ಇದ್ದರೂ ಯಾರೂ ಅಲ್ಲಿ ಕೂತ್ಕೊಂಡು ಊಟ ಮಾಡೋಂಗಿಲ್ಲ ರೀ, ಎಲ್ಲರೂ ಟಿ ವಿ ಮುಂದೆ ಕೂತ್ಕೊಂಡು ಬಿಡ್ತಾರೋ. ಮತ್ತು ಚಿಂಟುನು ಅಷ್ಟ, ನಮ್ಮ ಮನೆಯವ್ರ ಥರನ ಅವ್ನು ಕೆಳಗೆ ಕೂತ್ಕೊಂಡನ ಊಟ ಮಾಡಿದ್ರೆ ಸಮಾಧಾನ. ನಾನು ಯಾವತ್ತೂ ಎಲ್ಲರೂ ಕೆಳಗೆ ಕೂತ್ಕೊಂಡು ನಾನು ಮ್ಯಾಲೆ ಕೂತ್ಕೊಂಡನ ಊಟ ಮಾಡ್ತೇನೆ. ನೋಡ್ರಿಗ ಸಂಜೆ 5 ಗಂಟೆ ಆಗಕ್ಕೆ ಬಂದತಿ, ಪೌನೆ 5 ಗಂಟೆ ಆಗೈತೆ ನೋಡ್ರಿಗ. ಈಗ ಸ್ವಲ್ಪ ರೆಸ್ಟ್ ಮಾಡಿ ಎದ್ದೇನಿ, ಫುಲ್ ರೆಸ್ಟ್ ಆಯ್ತು ಅಂತ ಹೇಳ್ಬೋದು. ಇವನು ಚಿಂಟು 2 ಗಂಟೆಗೆ ಹೋಗಿದ್ದ ಡ್ರಾಯಿಂಗ್ ಕ್ಲಾಸ್ಗೆ, ಅವಾಗಿಂದ ಒಂದು ವಿಡಿಯೋ ಎಡಿಟಿಂಗ್ ಮಾಡಿದ್ನಿ, ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ನಿ, ಫುಲ್ ಟೈಮ್ ಸಿಕ್ಕಿತ್ತು ನನಗೆ. ಇಲ್ಲ ಅಂದ್ರೆ ಒಂದು ಎಕ್ಸಾಮ್ ಐತಲ್ಲ, ಹಾಗಾಗಿ ಅವನು ಓದ್ಸೋದು ಆಗಿಬಿಡ್ತಿತ್ತು ನನಗೆ. ಅದನ್ನು ಪ್ಲ್ಯಾನ್ ಇಟ್ಕೊಂಡಿದ್ನಿ. ಇವತ್ತು ಡ್ರಾಯಿಂಗ್ ಕ್ಲಾಸ್ ಐತೆ ಅನ್ನೋದು ಮರ್ತುಬಿಟ್ಟಿದ್ದೆ ನಾನು. ಮಧ್ಯಾಹ್ನದಿಂದ ಸಂಜೆವರೆಗೂ ಓದಿಸ್ಬೇಕು, ಸಾಯಂಕಾಲ ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದೊಂದು ಪ್ಲ್ಯಾನಿಂಗ್ ಇತ್ತು. ಈಗ ಡ್ರಾಯಿಂಗ್ ಕ್ಲಾಸಿಂದ ಬಂದು ನಾನು ಇನ್ನು ಓದಿಸ್ಬೇಕು, ಇನ್ನು ಮತ್ತೆಲ್ಲಾದರೂ ಅಲ್ಲಿ ಇಲ್ಲಿ ಹೋದ್ರೆ ಇನ್ನು ನಾವು ಓದ್ಸಕ್ಕಾಗಂಗಿಲ್ಲ ಅಂದ್ಕೊಂಡು ಪ್ಲ್ಯಾನ್ ಚೇಂಜ್ ಆಗೈತೆ ನೋಡಿರಿ. ಮತ್ತು ಅದ್ರ ಜೋಡಿ ಫಿಶ್ ತೊಗೊಂಬ ಅಂತ ಹೇಳಿದ್ನಿ, ಫಿಶ್ ತೊಗೊಂಡು ಬಂದರು ಗಪ್ಪಿ ಇದ್ರ ಹೆಸರು. ಈಗ ನಾವು ಗೋಲ್ಡ್ ಫಿಶ್ ಎಲ್ಲ ತೊಗೋತೇವಲ್ಲ ರೀ, ಅದು ಬೇಗ ಸತ್ತೋಗ್ಬಿಡ್ತಾವೆ. ನನಗೆ ಭಾಳ ಸಲ ಎಕ್ಸ್ಪೀರಿಯೆನ್ಸ್ ಆಗೈತಿ, ಎಷ್ಟೋ ಕಾಸ್ಟ್ಲಿ ತೊಗೊಂಡ್ರೂ ಅವು ಬೇಗ ಸತ್ತೋಗೇ ಬಿಡ್ತಾವೆ. ಈ ಥರದ್ದು ತೊಗೊಂಬಿಟ್ರೆ ಹೆಚ್ಚು ಕಮ್ಮಿ ವರ್ಷಗಟ್ಲೆ ಅದು. ಹಾಂ ತೋರ್ಸಪ್ಪ, ಚಿಂಟು ಡ್ರಾಯಿಂಗ್ ತೋರ್ಸತ್ತ ನೋಡ್ರಿ. ಇವತ್ತೇ ಮಾಡಿದಿ? ವಾವ್ ಸೂಪರ್ ಚಿಂಟು ಡ್ರಾಯಿಂಗ್. ಆ್ಯಕ್ಚುಲಿ ನನಗೆ ಭಾಳ ಇಷ್ಟ ಇದೆಲ್ಲ ಡ್ರಾಯಿಂಗ್ ಮಾಡೋದೆಲ್ಲ. ಸಣ್ಣಕ್ಕಿದ್ದಾಗ ನಾನು ಡ್ರಾಯಿಂಗ್ ಮಾಡೋದು, ಈ ಸಂಗೀತ ಕ್ಲಾಸಿಗೆ ಹೋಗೋದೆಲ್ಲ ನಾನು ಭಾಳ ಇಂಟ್ರೆಸ್ಟ್ ಇತ್ತು ನನಗೆ. ಸಂಗೀತ ಕ್ಲಾಸಿಗೆ ಹೋಗ್ತಿದ್ನಿ, ಈ ಥರ ಎಲ್ಲ ಡ್ರಾಯಿಂಗ್ ಮಾಡ್ತಿದ್ನಿ. ಚಿಂಟುಗೂ ಅದೇ ಥರ ಬಂದವು ನೋಡ್ರಿ. ಮತ್ತು ಡ್ರಾಯಿಂಗ್ ಕ್ಲಾಸಿಗೆ ಕಳಿಸೋದ್ರಿಂದ ಇನ್ನೊಂದು ಏನು ಅಡ್ವಾಂಟೇಜ್ ಅಂದ್ರೆ ಮಕ್ಕಳು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ತದೆ ಅಂತ ಹೇಳ್ತಾರೋ. ಈಗ ಸೈನ್ಸ್ ಒಳಗೆಲ್ಲ ಅವ್ರದ್ದು ಡ್ರಾಯಿಂಗ್ ಎಲ್ಲ ಇರ್ತಾವಲ್ಲ ರೀ, ಡ್ರಾ ಮಾಡೋದಿರ್ತೈತಿ, ಅದೆಲ್ಲ ಅವರು ಎಲ್ಲ ಇಂಪ್ರೂವ್ ಆಗ್ತಾವೆ, ಸರಿಯಾಗಿ ಮಾಡ್ತಾರೋ ಅಂತ ಹಿಂಗೆಲ್ಲ ಹೇಳ್ತಾರೆ. ಸೊ ನಾವು ಅವನ್ನ ಯಾವ ಕ್ಲಾಸಿಗೂ ಸೇರಿಸಿರಲಿಲ್ಲ, ಸ್ವಲ್ಪ ಬ್ಯುಸಿ ಇಡೋನು ಅಂದ್ಕೊಂಡು ಡ್ರಾಯಿಂಗ್ ಕ್ಲಾಸಿಗೆ ಅಷ್ಟು ಸೇರಿಸಿದ್ದೀವಿ. ಅದ್ರ ಜೊತೆ ಏನಪ್ಪ ಅಂದ್ರೆ ಇನ್ನು ನೆಕ್ಸ್ಟ್ ಇವ್ನು ಎಕ್ಸಾಮ್ ಮುಗಿದ್ಮೇಲೆ ಡಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕನ್ನೋ ಪ್ಲ್ಯಾನಿಂಗ್ ಐತಿ. ಯಾಕಂದ್ರೆ ಮಕ್ಕಳಿಗೆ ಸ್ಟೇಜ್ ಫಿಯರ್ ಹೋಗ್ತತಿ, ಮತ್ತೊಂದು ಎಕ್ಸಸೈಸ್ ಆಗ್ತೈತಿ. ಹಂಗಾಗಿ ತೋರ್ಸಪ್ಪ ಇನ್ನೊಂದು ನಿಮ್ಗೆ ಡ್ರಾಯಿಂಗ್ ತೋರ್ಸತ್ತಾನೋ. ಚೆಂದಾಗೈತಿ. ಇದನ್ನು ಹೇಳತ್ತಿದ್ನಲ್ಲ ನಿಮ್ಗೆ ನಾನು, ನೋಡ್ರಿ ನಿಮ್ಗೆ ಬ್ಯಾಕ್ ಸೈಡು ಇದು ಚೆನ್ನಾಗೈತಿ. ಫಿಶ್ ಟ್ಯಾಂಕ್ ಫುಲ್ ಕಪ್ ಕಪ್ ಆಗೈತೆ, ಪಾಚಿ ಕಟ್ಟೈತಿ. ಅದಕ್ಕೆ 2 ಲಿಕ್ವಿಡ್ ಕೊಡ್ತಿದ್ರು ಅವ್ರು ಯಾವಾಗಲೂ, ಅದನ್ನು ಹಾಕಿದ್ರೆ ನೀರು ಬೇಗ ಪಾಚಿ ಕಟ್ತಿರಲಿಲ್ಲ. ಇಲ್ಲಿ ಏನಾಗೈತೆ ಅಂದ್ರೆ ಅದು ನಾನು ಏನು ಲಿಕ್ವಿಡ್ ಹಾಕತ್ತೇನಲ್ಲ, ಭಾಳ ದಿವಸ ಇದ್ದಿತ್ತು ಅದು ಬಾಟ್ಲು, ಎಕ್ಸ್ಪೈರೂ ಆಗಿಬಿಟ್ಟಿತ್ತು. ನಾನು ಫಿಶ್ ಟ್ಯಾಂಕ್ ತೊಳಿವಷ್ಟೊತ್ತಿಗೆ ಹಿಂದಿಂದ ಪಾಚಿ ಕಟ್ಟಕ್ಕೆ ಶುರು ಆಗಿಬಿಡೋದು. ಹಾಗಾಗಿ ಹೊಸದು ಎರಡು ಒಂದು ಇದನ್ನು ಕೊಡ್ತಾರೆ ಅವರು, ಒಂದು ಕೆಮಿಕಲ್ಲು, ಎರಡು ಥರದ್ದು ಎರಡು ಬಾಟ್ಲ್ ಕೆಮಿಕಲ್ ತೊಗೊಂಬರಕ್ಕೆ ಹೇಳಿದ್ನಿ. ಈಗ ಫಿಶ್ ಟ್ಯಾಂಕ್ ಎಲ್ಲ ತೊಳೆದು ಮತ್ತು ಹೊಸ ಫಿಶ್ ಹಾಕಬೇಕು. ಆಲ್ರೆಡಿ 3 ಫಿಶ್ ಅದಾವ ಅದರೊಳಗೆ, ಇದೆರಡು ಫಿಶ್ ಹಾಕ್ಬೇಕು ಅಂದ್ಕೊಂಡೇನಿ. ನೋಡಿರಿ ಲಗುನ ಸಾಯಂಗಿಲ್ಲ ಗಪ್ಪಿ ಈ ಫಿಶ್ ಹೆಸರು. ಆಲ್ರೆಡಿ ಪಿಂಕು ಮತ್ತು ಆರೆಂಜ್ 3 ಫಿಶ್ ಅದಾವೆ, 2 ಪಿಂಕು 1 ಆರೆಂಜು, ಇದೆರಡು ಥರ ಕೇಳಿದ್ನಿ.
ನೆಕ್ಸ್ಟ್ ವೀಕ್ ಇನ್ನೊಂದು 4 ಕರೆಸ್ಬೇಕಂತ ಅಂದ್ಕೊಂಡೇನಿ. ಅದು ಗಲೀಜು ಆಗ್ತೈತಲ್ರಿ, ಅವಾಗ ನನಗೆ ಅದು ಫಿಶ್ ಟ್ಯಾಂಕ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ್ತೈತಿ. ಅಯ್ಯೋ ಬೇಡ ಬೇಡಪ್ಪ, ಈ ಫಿಶ್ ಟ್ಯಾಂಕ್ ಕೆಡ್ಸಲ್ಲ ತುಳಿದು ಅನ್ಸಕ್ಕೆ ಶುರು ಆಗಿಬಿಡ್ತೈತಿ. ಈಗೀಗಂತೂ ಅಲ್ಲಿ ಲಿಕ್ವಿಡ್ ಹೇಳಿದ್ನಲ್ಲ ಕೆಮಿಕಲ್, ಅದ್ರ ಸಲುವಾಗಿನ ಭಾಳ ಗಲೀಜು ಆಗತ್ತಿತ್ತು. ಹಾಗಾಗಿ ನನಗೆ ಇಂಟ್ರೆಸ್ಟು ಹೋಗಿಬಿಟ್ಟಿತ್ತು. ಇವತ್ತು ಮಲಗೋದ್ರೊಳಗೆ ಅದನ್ನು ಫುಲ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೆ ನಾನು. ಇನ್ನೊಂದು ನನಗಂತೂ ಫುಲ್ ಖುಷಿಯಾಗ್ಬಿಟ್ಟು, ನಾನು ಸಾಯಂಕಾಲ ನಮ್ಮ ಮನೆಯವ್ರು ಬರಬೇಕಾದ್ರೆ ಮೊಬೈಲ್ ತೊಗೊಂಡು ಬಂದಿದ್ದರು. ಚಿಂಟುಗೆ ಓಪನ್ ಮಾಡಬೇಡ ಮಾಡಬೇಡ ಅಂದೇನಿ, ಆಲ್ರೆಡಿ ಮಾಡಿಬಿಟ್ಟಿದ್ದ, ಅದರೊಳಗಿನ ಚಾರ್ಜರ್ ಎಲ್ಲ ತೆಗೆದುಬಿಟ್ಟಿದ್ದ. ಮತ್ತು ಹಂಗೆ ಇತ್ತು, ಹಂಗೆ ಇಟ್ಬಿಟ್ಟನು, ಅದ್ರ ಸ್ಕ್ರೀನ್ ಆಫ್ ಮಾಡೇ ಇಲ್ಲ ನೋಡಿರಿ. ನನಗೆ ಮೊಬೈಲ್ ಬೇಕಾಗಿತ್ತು, ನಾನು ಮೊನ್ನೆಯಿಂದ ಹೇಳತ್ತಿದ್ದೀನಿ. ಅಂದರೆ ನಂದು ಅಷ್ಟು ಯಾಕೋ, ನಾನು ವೀಡಿಯೋಸ್ ಎಲ್ಲ ಮಾಡ್ತೀನಲ್ಲ, ಯಾಕೋ ಮೆಮ್ರಿ ಅಷ್ಟು ಸಾಕಾಗವಲ್ತಾಗಿತ್ತು. ಸೊ ನಂಗೆ ಮೊಬೈಲ್ ಬೇಕು ಅನ್ನತ್ತಿದ್ನಿ. ಒಪ್ಪೋ 128 GB ತಂದುಕೊಟ್ರಿ, ಮೆಮ್ರಿ ಅಂತೂ ಜಾಸ್ತಿ ಬೇಕೇ ಬೇಕು. ಇರೋ ಕೆಲಸ ಎಲ್ಲ ಮೊಬೈಲ್ದಾಗ ಇರ್ತಾವಲ್ರಿ, ಎಡಿಟಿಂಗ್ ಆಗಲಿ ವೀಡಿಯೋಸ್ ಮಾಡೋದಾಗಲಿ ಎಲ್ಲ ಅದ್ರಾಗ ಇರ್ತಾವೆ. ಫುಲ್ ಸರ್ಪ್ರೈಸಾಗಿ ತಂದುಕೊಟ್ರು, ಅದಂತೂ ಭಾಳ ಖುಷಿಯಾಯಿತು ನನಗೆ. ಮೊನ್ನೆ ಮೊನ್ನೆನೇ ಹೇಳಿದ್ನಿ ರೀಸೆಂಟಾಗಿ, ಆದರೆ ಇಷ್ಟು ಬೇಗ ತಂದುಕೊಡ್ತಾರಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸ್ವಲ್ಪ ಸತಾಯಿಸ್ತಾರೇನೋ ಅಂದ್ಕೊಂಡಿದ್ನಿ, ಬಟ್ ಏನಂದರೆ ಅವ್ರಿಗೂ ಗೊತ್ತು ಸ್ವಲ್ಪ ಈಗಿದೆ ಕೆಲಸ ಎಲ್ಲ ಇದ್ರಾಗಿರ್ತಾವಲ್ಲ ಅಂದ್ಕೊಂಡು ತಂದುಕೊಟ್ಟಾರು. ಇದೇ ಮೊಬೈಲ್ ಬೇಕಂತಲೂ ಹೇಳಿದ್ನಿ, ಅದನ್ನು ಮನಸ್ಸಿನಾಗ ಇಟ್ಕೊಂಡಿದ್ರು. ಈ ಥರ ಏನಾದರೂ ತಂದ್ರೆ ಚಿಂಟುಗೆ ಭಾಳ ಇಂಟ್ರೆಸ್ಟ್ ನೋಡಿರಿ. ಹಂಗೆ ರಾತ್ರಿ 8 ಗಂಟೆ ಅಡುಗೆ ಮಾಡ್ಕೊಂತ ಮಾಡ್ಕೊತ ಚಿಂಟು ಓದ್ಸತ್ತಿದ್ನಿ. ಅವ ನಾ ಮುಂದಿದ್ರೆ ಸೀರಿಯಸ್ಸಾಗಿ ಓದ್ತಾನೆ ರೀ, ಮತ್ತು ಆ ಕಡೆ ಕಡೆ ಹೋದ್ರೆ ಅಷ್ಟು ಸೀರಿಯಸ್ ಇರೋದೇ ಇಲ್ಲ. ಸೋಮವಾರ ಕನ್ನಡ ಇರೋದರಿಂದ ಓದ್ಕೋ ಅಂತ ಅನ್ನತ್ತಿದ್ದೆ ನಾನು. ಮೇನ್ ಏನಂದ್ರೆ ಈಗ ನೋಡಿರಿ, ಅವನದು ಎಕ್ಸಾಮ್ ಜೊತೆ ನಂದು ಇದ್ದಂಗನ ಏನು ಇದ್ದ ಏನು ಮಾಡ್ದೆ ಅಂತ ಸ್ವಲ್ಪ ಫಾಲೋ ಮಾಡಬೇಕಾಗ್ತದೆ. ಒಂದು ದಿವಸ ಬಿಟ್ಟು ಒಂದು ದಿವಸ ಅದಾವ್ರಿ, ಈಗ ಆಲ್ರೆಡಿ ಶನಿವಾರ ಒಂದಾಯಿತು, ಸೋಮವಾರ ಬುಧವಾರ ಶುಕ್ರವಾರ ಮತ್ತು ನೆಕ್ಸ್ಟ್ ಸೋಮವಾರ ಆ ಥರ ಅದಾವು. ಅದೊಂದು ಖುಷಿ, ಯಾಕಂದ್ರೆ ಮಧ್ಯ ಒಂದು ದಿವಸ ಗ್ಯಾಪ್ ಬಂದಿರೋದ್ರಿಂದ ಓದಿಸ್ಬೋದಲ್ಲ ಅನ್ನೋದೊಂದು ಸಮಾಧಾನ ಐತಿ. ಕೆಲವೊಂದು ಸಬ್ಜೆಕ್ಟು ಸ್ವಲ್ಪ ಕಡಿಮೆ ಪೋರ್ಷನ್ ಕೊಟ್ಟಾರ್ರಿ, ಕೆಲವೊಂದ್ರ ಸ್ವಲ್ಪ ಜಾಸ್ತಿ ಇದಾವೆ, ಸ್ವಲ್ಪ ಅವನ್ನೆಲ್ಲ ಓದಿಸ್ಬೇಕಾಗ್ತೈತಿ. ಮೇನ್ ಏನಂದ್ರೆ ಹಿಂದಿ ಓದಿಸ್ಬೇಕು ಸ್ವಲ್ಪ, ಅವೆಲ್ಲ ವರ್ಡ್ಸ್ ಎಲ್ಲ ಅವ್ನು ಬರಿಬೇಕಾದ್ರೆ ಮಿಸ್ಟೇಕ್ ಮಾಡ್ತದೆ, ಅದೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ ಹಾಗಾಗಿ ಅಷ್ಟೆಲ್ಲ ಕೆಲಸ ಎಲ್ಲ ತಾಯಂದ್ರಿಗೂ ಇರೋದರಿ ಈ ಥರ ಎಕ್ಸಾಮ್ ಇದ್ದಾಗ. ಇವತ್ತಿನ ಫುಲ್ ಡೇ ರುಟೀನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಾನು. ಆದಷ್ಟು ವ್ಲಾಗ್ಸ್ನ ಇದೇ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೇನೆ, ಮಿಸ್ ಮಾಡೋದಿಲ್ಲ ಅಂತ ಅಂದ್ಕೊಂಡೇನ್ರಿ. ಆಮೇಲೆ ಎಲ್ಲರೂ ಹೇಳ್ತಿರ್ತೀರಿ ವ್ಲಾಗ್ಸ್ ಮಾಡಿರಿ ಕಂಟಿನ್ಯೂಸ್ ಆಗಿ ಅಂಥೇಳಿ, ಆದಷ್ಟು ನಿಮ್ಮ ಜೊತೆ ಸಾಧ್ಯವಾದಷ್ಟು ಶೇರ್ ಮಾಡ್ಕೋತಿರ್ತೇನೆ ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ನಾನು ಇನ್ನು ಮುಂದೆ ಮಾಡ್ಬೇಕು ಅಂದ್ಕೊಂಡೇನ್ರಿ. ಮತ್ತು ಸಿಗೋಣಂತ್ರಿ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.